ಜೀವನವನ್ನು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿ ನಡೆಸ್ತಾ ಇದ್ದಾಳೆ ಅನ್ನುವಂತ ಸಂಕಟ ನನಗೆ ಗೊತ್ತು. ಇವತ್ತು ಸಿಲಿಂಡರ್ ಬೆಲೆ, ಇವತ್ತು ಬೇಳೆಯ ಬೆಲೆ, ಹೆಸರುಕಾಳು, ಗೋಧಿ ಹಿಟ್ಟು, ಪ್ರತಿಯೊಂದು ಬೆಲೆ ಬದಲಕ್ಕೇರಿದೆ. ನಾನು ಕಾಂಗ್ರೆಸ್ ಪಕ್ಷ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಸೋನಿಯಾ ಗಾಂಧಿ ಅವರ ಆದ್ಯತೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೊಡ್ಲಿಲ್ಲ ಅಂತಂದಿದ್ರೆ ಬಹುಶಃ ನನ್ನ ಹೆಣ್ಣು ಮಕ್ಕಳು ಇವತ್ತು ಎರಡು ಹೊತ್ತು ಊಟ ಕೂಡ ಅವ್ರಿಗೆ ಗತಿ ಇರ್ಲಿಲ್ಲ ಅನ್ನೋಂತ ಒಂದು ಸಂದೇಶವನ್ನ ಕೊಡ್ತೀನಿ. ಎಲ್ಲ ಹೆಣ್ಣು ಮಕ್ಕಳಿಗೆ ಮುಂಬರುವಂತ ದಿನದಲ್ಲಿ ನಿಮಗೆ ಭವಿಷ್ಯವನ್ನ ರೂಪಿಸುವಂತ, ಬಡವರ ಬಗ್ಗೆ ಕಾಳಜಿಯನ್ನ ಹೊಂದಿದಂತ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ನೀಡಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಇರುವಂತ ಅಕ್ಕ ತಂಗಿಯರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ನಮ್ಮ ನಾಯಕರೆಲ್ಲ ತಯಾರಿದ್ದಾರೆ. ಮುಂಬರುವಂತ ದಿನದಲ್ಲಿ ನಮ್ಮೆಲ್ಲ ರೈತ ಬಾಂಧವರಿಗೆ, ಯುವಕರಿಗೆ ವಿನಂತಿ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡಿ. ಯಾಕಂತಂದ್ರೆ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನುವಂತ ಮಾತನ್ನು ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮೆಲ್ಲ ನಾಯಕರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತೀನಿ. ಬಹಳಷ್ಟು ಮಾತಾಡಬೇಕಾಗಿತ್ತು, ಸಮಯದ ಆದಾಯ. ಮತ್ತೆ ಮುಂದಿನ ದಿನದಲ್ಲಿ ಬಂದು ತಮ್ಮನ್ನ ಭೇಟಿಯಾಗ್ತೀನಿ.